ವಾರ್ತೆಗಳನ್ನು ಓದುತ್ತಿರುವವರು ಶಾಂತ್ ಕುಮಾರ್ ಅಪ್ಪಟ ಕನ್ನಡಿಗ ಇವ ಕರ್ನಾಟಕದವ ಇವತ್ತಿನ ಹೆಡ್ಲೈನ್ಸ್ ಧ್ವಜವನ್ನು ಸುಟ್ಟು ಹಾಕಿದ ಎಂಇಎಸ್ ಕಾರ್ಯಕರ್ತರಿಗೆ ಧಿಕ್ಕಾರ 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 ಈಗ ವಾರ್ತೆಗಳ ವಿವರನ್ನ ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ ವೀಕ್ಷಕರೇ ಬಂಧುಗಳೇ ಕನ್ನಡ ಅಭಿಮಾನಿಗಳೇ ಇವತ್ತು ಮತ್ತೆ ಒಂದು ನಡಿಬಾರ್ದು ನಡೆದೋಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಯಾರಿಂದ ನಿಮಗೆಲ್ಲ ಗೊತ್ತಿರುತ್ತೆ ಕರ್ನಾಟಕಕ್ಕೆ ಎಡಬಡಿಂಗಿಗಳು ಯಾರು ಅಂತಂದ್ರೆ ಅದೇ ಎಂಇಎಸ್ ಕಾರ್ಯಕರ್ತರು ಇನ್ಯಾರು ಇರ್ತಾರೆ ಹೇಳಿ ನಮ್ಮ ಹತ್ರ ನಮ್ಮಲ್ಲಿನೂ ಬೇಕಾದೊಟ್ಟು ಜನ ಇಲ್ಲಿ ಬೇಕಾದೊಟ್ಟು ಮರಾಠಿಗಳು ಅದಾರೆ ಎಲ್ಲರೂ ಇದ್ದಾರೆ ಮರಾಠಿ ಭಾಷಿಗರು ನಮ್ಮ ಹತ್ರನು ಬೇಕಾದಷ್ಟು ಜನ ಇದ್ದಾರೆ ಅವರಿಗೆ ನಮಗೆ ಯಾವತ್ತೂ ಏನು ಪ್ರಾಬ್ಲಮ್ ಇಲ್ಲ ಕಣಪ್ಪ ನಿಮ್ಮದೇನ್ರು ಇಲ್ಲಿ ಅಲ್ಲ ಕಣು ಯಾವ ಯಾವಾಗ ಬರ್ತೀರಿ ಏನೇನೋ ಮಾತಾಡ್ತೀರಿ ಏನೇನೋ ಧ್ವಜನೇ ಸುಟ್ಟ ಹಾಕ್ತಿರಲ್ಲ ನೀವು ಧ್ವಜ ಸುಟ್ಟ ಹಾಕೋದಂದ್ರೆ ಅರ್ಥ ಏನ್ ಗೊತ್ತಿದೀನ ಹೆತ್ತ ತಾಯಿ ಸೀರೆನ ಸುಟ್ಟ ಹಾಕುವುದು ನಿಮ್ಮ ನೆಲ ಅಂತಂದ್ರೆ ಭೂಮಿ ತಾಯಿ ಅಂತ ಭೂಮಿ ತಾಯಿಯ ಸೀರೆನೇ ಸುಟ್ಟ ಹಾಕ್ತೀರಿ ಅಂದ್ರೆ ನೀವೆಂತ ಎಡಬಿಡಂಗಿ ನನ್ನ ಮಕ್ಕಳಿರ್ಬೇಕು ನಿಮ್ಗೆ ಅಷ್ಟೊಂದು ತಾಕತ್ತಿದ್ರೆ ಹೋಗ್ರಿ ಅಲ್ಲಿ ಜಮ್ಮು ಕಾಶ್ಮೀರ ಜೊತೆಗೆ ಸತ್ತೋಯ್ತವ್ರು ಎಷ್ಟೋ ಜನ ಬಿಟ್ರಿ ಅವರು ಹೋಗ್ರಿ ಅಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಹೊಡೆದಾಡ್ರು ಸುಟ್ಟಾಕಿ ಬರ್ರಿ ಅಲ್ಲಿ ಅದೆಲ್ಲ ಇಲ್ಲ ನಿಮಗೆ ನೀವು ಮರಾಠಿಗರಿಗೂ ಒಳ್ಳೆಯವರಲ್ಲ ಕರ್ನಾಟಕದವರಿಗೂ ಒಳ್ಳೆಯವರಲ್ಲ ನೀವೇನಿದ್ರು ಟಿಂಗಟಂಗ 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 ಅಷ್ಟೇ ನಿಮಗೆ ಕೆಲಸ ಎಲ್ಲಿ ಆಗಬೇಕು ಆ ಕಡೆ ಆರು ಕೊಟ್ರೆ ಅತ್ತಿ ಕಡೆ ಮೂರು ಕೊಟ್ರೆ ಸೊಸಿ ಕಡೆ ಅಂತಾರಲ್ಲ ಹಂಗೆ ನಿಮ್ಮ ಜೀವನ ಆಗ್ಬಿಟ್ಟದೆ ಯಾವುದೋ ಒಂದು ಸಂಘದ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ ಎಂಇಎಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಯಾರು ಇದ್ರು ಇರ್ಬೋದು ಅವ್ರಿಗೆಲ್ಲ ಬೇಕಾದಷ್ಟು ನಮ್ಮ ಸಂಘಗಳು ಬೇಕಾದಷ್ಟು ಪಾಠ ಕಲಿಸವ್ರೆ ಉಗುದವ್ರೆ ಬೇಕಾದಷ್ಟು ಮಷೀನು ಬಳಸ್ಕೊಂಡಿದ್ದೀರಲ್ಲ ಈ ಒಂದೆರಡು ಮೂರು ಜನ ಎಂಎಲ್ಎಗಳು ಓದಾವೆ ಅದರಲ್ಲಿ ಅಲ್ಲಿ ನಿಂತು ಆಚೆ ಬರ್ತವೆ ಇಲ್ಲಿ ಬಂದ್ಬಿಟ್ಟು ಮರಾಠಿ ಮರಾಠಿ ಅಂತವೆ ಮೂರು ಟೈಮಲ್ಲಿ ಚೆನ್ನಾಗಿರ್ತವೆ ಆಮೇಲೆ ಎಲೆಕ್ಷನ್ ಬಂತು ಅಂದ್ರೆ ಮರಾಠಿ ಮರಾಠಿ ಅನ್ನೋದು ಮರಾಠಿ ಆದ್ರೇನು ಕನ್ನಡ ಆದ್ರೇನು ಭಾಷೆ ಅದು ನಾವೆಲ್ಲ ಭಾರತೀಯರು ಅನ್ನೋದು ಮರ್ತು ಬಿಟ್ಟಿದ್ದೀರಲ್ಲ ಜಾಗ ನಮ್ದು ನೀವೇನ್ರೆ ಕೇಳೋದು ಜಾಗನ ಕರ್ನಾಟಕ ನಿಮ್ಮ ಅಪ್ಪಂದ ಹೋಗ್ರೆ ನಿಮ್ ಮುಖ್ಯಮಂತ್ರಿ ಕೇಳ್ರ ನಿಮ್ ಸಿಎಂ ಇಲ್ವಾ ಸಿಎಂ ಅವ್ರಿಗೆ ಲೆಟರ್ ಕೊಡ್ರ ನಮ್ ಜಾಗ ಇದೆ ಬಿಡಿಸ್ಕೊಂಡ್ ಬನ್ರಿ ಅಂತ ಅವ್ರು ಮಾತಾಡ್ತಾವ್ರೆ ನೀವೇನ್ರಿ ಬಂದು ನಮ್ ಧ್ವಜ ಸುಡೋದು ಇವತ್ ನಮ್ ಧ್ವಜ ಸುಟ್ಟಿದ್ಕೆ ಮಸಿ ಬಡಿದ್ರೆ ಅವ್ರನ್ನೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರು ನಮ್ಮನ್ ಕೊಲೆ ಮಾಡಕ್ ಬಂದ್ಬಿಡಿದ್ರು ಅಷ್ಟೊಂದ್ ಎದ್ರಿಕೆನ ನಿಮ್ಗೆ ಅಷ್ಟೊಂದ್ ಎದ್ರಿಕೆ ಇದ್ರೆ ಯಾಕೋ ಸುಡಾಕ್ ಹೋದ್ರಿ ಕಂಪ್ಲೇಂಟ್ ಯಾಕೆ ಕೊಡ್ತೀರ ಒಡಿಯೋರಲ್ಲ ಕಣ ನಮ್ಮವರು ಅದಕ್ಕೆ ಮಸಿ ಬಳದಿರೋದು ಒಡಿಯೋದು ಬಡಿಯೋದು ಮಾಡಿದ್ರೆ ಅದ್ರ ಕಾತೆನೆ ಬೇರೆ ಇತ್ತು ನಾವೇನ್ ಪಾಕಿಸ್ತಾನದವ್ರು ಕೆಟ್ಟೋದ್ವಾಡೆ ಅವೆಲ್ಲ ನಮ್ಮ ಹತ್ರ ಇಲ್ಲ ನಾವೇನಿದ್ರು ರೂಲ್ಸ್ ಪ್ರಕಾರ ಮಾತಾಡ್ತೀವಿ ರೂಲ್ಸ್ ಪ್ರಕಾರ ಜಾಗ ಕೇಳ್ತೀವಿ ಅಷ್ಟು ನಾವ್ ಯಾರಿಗೂ ಕೇಳೇ ಇಲ್ಲ ಬಿಟ್ಟು ಕೊಟ್ಟಿದ್ದು ಹೊರತು ಯಾರನ್ನೂ ನಾವು ತಗೊಂಡಿಲ್ಲ ನೀವ್ ಹಂಗಲ್ಲ ಕಣ ಅವಾಗ ಅವಾಗ ಬೆಂಕಿ ಹಚ್ಚೋದು ಅವಾಗ ಅವಾಗ ಯಾರ್ಯಾರದ ಹೆಸರು ಮಧ್ಯಕ್ಕೆ ತಂದ್ಬಿಡುದು ಶಿವಾಜಿಗೆ ಹಂಗಂತಾರೆ ಶಿವಾಜಿ ಶಿವಾಜಿಗೆ ಅತಿ ಹೆಚ್ಚು ಪ್ರೀತಿ ಮಾಡೋ ಜನ ನಮ್ ಕರ್ನಾಟಕದಲ್ಲಿ ಅದಾರೆ ಗೊತ್ತೈತೆ ನನಗೆ ನಿನಗೆ ಗೊತ್ತಿಲ್ಲ ಕಣ ಶಿವಾಜಿ ಬಗ್ಗೆ ಎಂತಿಂತ ಪ್ರತಿಮೆ ನಮ್ಮ ಹತ್ರ ಐತೆ ಸ್ಟ್ಯಾಚು ನೋಡಿಲ್ವಾ ಬೆಂಗಳೂರಲ್ಲಿ ಬಂದು ನೋಡ್ಕೊಂಡು ಹೋಗಪ್ಪ ಬೇಕಾದ್ರೆ ವರ್ಷಕ್ಕೊಂದ್ಸರಿ ಬಂದ್ಬಿಟ್ಟು ಆ ಜಾತ್ರೆನು ಮಾಡ್ಬಿಡು ದುಡ್ಡು ನಾವೇ ಕೊಡ್ತೀವಿ ಆಯ್ತಾ ಮರಾಠಿ ಬಗ್ಗೆ ಅಷ್ಟೊಂದು ಅಭಿಮಾನ ನಿನಗಿದ್ರೆ ಅಲ್ಲಿಗೆ ಬಂದು ಜಾತ್ರೆನು ಮಾಡ್ಬಿಡು ಮರಾಠಿ ಅಭಿಮಾನ ಅವ್ರಿಗೆ ಮರಾಠಿ ಅಟ್ಟೆ ಇರ್ಲಿಲ್ಲ ಟೋಟಲ್ ಎಲ್ಲಾ ಜನರ ಮೇಗನು ಅಭಿಮಾನ ಶಿವಾಜಿ ಅವ್ರಿಗಿತ್ತು ಅದು ಗೊತ್ತಿದೆಯಾ ನಿನಗೆ ಅವ್ರನ್ನ ಮಧ್ಯಕ್ಕೆ ತಂದುಬಿಟ್ಟು ಇನ್ನೊಂದ್ ಜಾತಿ ಇನ್ನೊಂದ್ ಜಾತಿ ಆ ಭಾಷೆ ಈ ಭಾಷೆ ಅಂತ ಹೇಳ್ಬಿಟ್ಟು ಹತ್ತಿ ಉರಿ ಹೆಂಗ್ ಮಾಡ್ತಿರಲ್ಲ ಅದ್ಯಾಕ ಹುಚ್ಚಿಡ್ದಾರ ನಿಮ್ಗೆ ಈ ಸರಿ ಮಸಿ ಬೆಳೆದಿದ್ದಾರೆ ಅಷ್ಟೇ ನಿಮ್ಗೆ ನೆಕ್ಸ್ಟ್ ಸರಿ ಏನಾದ್ರು ಮತ್ತೆ ಈ ತರ ಕಿತಾಪತಿ ಮಾಡಕ್ ಹೋದ್ರೆ ನಿಮ್ ಚಡ್ಡಿ ಬಿಚ್ಚ್ಬಿಟ್ಟು ಬೆಂಕಿ ಹಚ್ಬಿಡ್ತೀವಿ ನಾವಂತೂ ಧ್ವಜಕ್ ಬೆಂಕಿ ಹಚ್ಚಲ್ಲ ನಮಗ್ ಮಹಾರಾಷ್ಟ್ರನು ಅಷ್ಟೇ ಕರ್ನಾಟಕನು ಅಷ್ಟೇ ಟೋಟಲ್ ಇಂಡಿಯಾ ಅಂತ ಬರೀತವ್ರು ನಾವು ಅದಕ್ಕೆ ಇನ್ನೊಂದ್ಸರಿ ನೀನೇನಾದ್ರು ಗುರು ನೀವೇಡ್ ಜನ ಅವರು ಸೇರ್ಕೊಂಡು ಏನ್ ಮಾಡಿದಿರೋ ಈ ಸರಿ ನೆಕ್ಸ್ಟ್ ಸರಿ ನೀವೇನಾದ್ರು ಹಿಂಗ್ ಕಿತಾಪತಿಗೆ ಬಂದ್ರೆ ಪಕ್ಕಾ ಹೇಳ್ತೀನಿ ನಿಮಗ್ ಚಡ್ಡಿ ಇರ್ಲಾರ್ದಂಗ್ ಮಾಡ್ತೀವಿ ಪಕ್ಕಾ ಇದು ನೀನ್ ಅದೆಷ್ಟು ಕಂಪ್ಲೇಂಟ್ ಕಟ್ಕೋತೀಯೋ ಬೇಕಾದಷ್ಟು ಕೊಟ್ಟಿದ್ದೀರಾ ನಮ್ ಕನ್ನಡ ಸಂಘಟನೆಗಳ ಮೇಲೆ
ಅವ್ರೇನು ಕಿತ್ಕೊಳಕ್ಕೂ ಆಗಿಲ್ಲ ನಿನಗೆ. ನಾಟಕ ಆಡ್ತಾ ಇದೀರ, ಭಾಷೆನ ಮಧ್ಯಕ್ಕೆ ತಂದು ವ್ಯವಹಾರ ಮಾಡ್ಕೊಂಡು ಅವನು ಕುಲಿಗೆಟ್ಟವನ ಕಣ. ಫೇಸ್ ಟು ಫೇಸು ಏನ್ ಡಾಕ್ಯುಮೆಂಟ್ ಇದೆ ಅದನ್ನ ಕೊಟ್ಟು ಕೇಳ್ರು. ಮೇಲೊಬ್ರು ಇರ್ತಾರೆ, ಪ್ರಧಾನಿಯವ್ರು ಇದಾರೆ, ನೋಡ್ಕೋತಾರೆ ಅದಕ್ಕೆಲ್ಲ ಯಾವ ರಾಜ್ಯ ಎದಕ್ ಹೋಗ್ಬೇಕು, ಯಾಷ್ಟು ಜಾಗ ಎದಕ್ ಹೋಗ್ಬೇಕು ಅಂತ. ಸ್ವಂತ ನಿಮ್ಮ ಅಣ್ಣತಮ್ಮದಿರ ಜಾಗನೇ ಸರ್ವೆ ಮಾಡಿಸ್ಬಿಟ್ಟು ತಗೊಳೋ ಕೆಪಾಸಿಟಿ ಇರ್ಲಾರ್ದು, ಇನ್ನು ಬೇರೆ ರಾಜ್ಯದ ಜಾಗ ತಗೊಳಕ್ ಕೆಪಾಸಿಟಿ ನಿಮ್ಗೆ ಐತೇನ? ಭಾಷೆ ಯಾಕ್ರಮ ಬದ್ದಕ್ಕೆ ತರ್ತೀರ? ರಾಜ್ಯ ರಾಜ್ಯಗಳ ಬಗ್ಗೆ ಹೊಡೆದಾಟ ಇವೆಲ್ಲ ಆಗಿ ನೀವು ಕೆಳಗಡೆ ಕುತ್ಕೊಂಡು ನಗ್ತೀರ ಅಷ್ಟೇ. ನೀವು ಇನ್ನೇನು ಇಲ್ಲ. ಯಾರೋ ನೋಡಿದೀರ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಯಾರೋ ಹೊಡೆದಾಡ್ತಾರ? ಇಲ್ಲ. ನೀವೇ ಕಣ, ನಿಮ್ಮಂತ ತಿಕ್ಕಲ್ರೇನೆ ಮಧ್ಯಕ್ಕೆ ಏನಾರು ಕೆಸಾಪತಿ ಮಾಡಿ ಅವ್ರ ಹೆಸರು ಬರ್ಸ್ಬಿಡ್ತೀರಿ ಅಷ್ಟೇ. ನೀವು ಮಾನ ಮರ್ಯಾದಿ ಮಸಿ ಬಳಸ್ಕೊಂಡು ಮಾನ ಮರ್ಯಾದಿ ಕಾಕೊಂಡು ಹೋಯ್ತೀರಿ. ನೀವು ಮೂರು ಬಿಟ್ಟವರು, ಅದು ಎಲ್ಲರಿಗೂ ಗೊತ್ತಿರದೆ. ಮೂರು ಬಿಟ್ಟವರು ಮುಂದೆ ಬಂದ್ಬಿಟ್ಟು ಮಸಿ ಬಳಸ್ಕೊಂಡು ಹೋಯ್ತಾರೆ. ಸ್ವಲ್ಪ ಅಲ್ಪ ಸ್ವಲ್ಪ ಇಟ್ಕೊಂಡು ಹಿಂದೆ ಹೆಸರು ಮಾಡ್ಕೊಂಡು ಎಲೆಕ್ಷನ್ ನಿಂತ್ಗೆ ಅದು ಬರ್ತಾರೆ ಅಷ್ಟೇ. ಇನ್ನೇನ್ ಮಾಡಕ್ಕಾಗ ನಿಮಗೆ? ಧ್ವಜ ಸುಟ್ಟ ತಕ್ಷಣನೇ ನಮ್ಗೇನು ಅವಮಾನ ಅಂತಲ್ಲ, ರೋಷ ಕೋಪ ಉಕ್ಕಿ ಹರಿತದೆ. ಆದ್ರೆ ಏನ್ ಮಾಡಕ್ಕಾಗದು? ಅಲ್ಲಿಗೆ ಬಂದು ನಾವು ಸುಟ್ಟೋದ್ರೆ ನಮಗ್ ಮನುಷ್ಯರಂದದ, ಅದು ಎದ್ರ ಮೇಲೆ ಕಲ್ಲು ಹಾಕ್ಬಿಟ್ಟು ಮುಖಕ್ಕೆ ಸಿಡಿಸ್ಕೊಂಡ್ರು ಅಂದಂಗೆ ಅದು ಏನಾಗೋಯ್ತದೆ? ಅವೆಲ್ಲ ನಾವು ಮಾಡಲ್ಲ. ಆದ್ರೆ ಇದೊಂದ್ ಸರಿ ನಿನಗ್ ಮತ್ತೆ ವಾರ್ನಿಂಗ್ ಕೊಟ್ಟು ಬಿಡ್ತೀವಿ. ಇನ್ ಮುಂದೆ ಏನಾದ್ರು ಗುರು ನೀನ್ ಮಾಡು, ನಿನಗ್ ಚೆಡ್ಡಿರಲ್ಲ, ಅದು ಮಾತ್ರ ಗ್ಯಾರಂಟಿ. ನೆಕ್ಸ್ಟ್ ಸರಿ ಹಾಕೋಣ ಚೆಡ್ಡಿನೂ ಇರಲ್ಲ. ಅದನ್ನ ತಿಳ್ಕೊಂಬಿಡು. ನೀನು ಹುಷಾರಾಗಿರು. ನೀವ್ ಯಾರಾದ್ರೂ ಇರ್ಲಿ ಏನಾದ್ರು ಇರ್ಲಿ, ಮಹಾತ್ಮರನ್ನ ಮಧ್ಯೆ ತರಬಾಡ್ರಿ. ಕಡ ಶಿವಾಜಿನೂ ತರಬಾಡ್ರಿ, ಬುದ್ಧನೂ ತರಬಾಡ್ರಿ, ಬಸವಣ್ಣನೂ ತರಬಾಡ್ರಿ, ಯಾರನ್ನೂ ತರಬಾಡ್ರಿ. ಅವರೆಲ್ಲ ಮಹಾನ್ ವ್ಯಕ್ತಿಗಳು, ಅವ್ರನ್ನ ಹೆಸರು ಹೇಳಕ್ಕೂ ಲಾಯಕ್ಕಲ್ಲ. ನೀವು ಅವ್ರನ್ನ ಮಧ್ಯಕ್ಕೆ ತಂದು ಆಟ ಯಾಕೆ ಆಡ್ತೀರ? ಬಿಟ್ಬಿಡ್ರೆ ಓಲಿ, ಅವ್ರನ್ನೆಲ್ಲ ಮಾತಾಡ್ಬಾಡ್ರಿ. ಡೈರೆಕ್ಟ್ ನಿಮ್ ನಿಮ್ ವ್ಯವಹಾರ ಮಾಡ್ಕೊಳ್ಳಿ. ನೀವೆಲ್ಲಿ ಬೇಯಿಸ್ಕೋಬೇಕು ಅಲ್ಲಿ ಬೇಯಿಸ್ಕೊಳ್ಳಿ. ನೀವು ಯಾರಿಗೆ ಜೈ ಅನ್ಬೇಕು ಅವ್ರಿಗೆ ಅಳ್ಕೊಳ್ಳಿ. ನಾವು ಮಾರಾಟಿಗರು ಎಲ್ಲರೂ ಚೆನ್ನಾಗಿ ಇರ್ತೀವಿ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಏನಾದರೂ ಮಾಡಿದರೆ ಪಕ್ಕ ಸ್ನೇಹಿತರೆ ಬೆಂಕಿ ಹಚ್ಚರಿ ಅವರು ಚಡ್ಡಿಗೆ.